ಪ್ರಭುತ್ವ ಸಿನಿಮಾದ ಪ್ರಮೋಷನ್ ಶುರುವಾಗಿದೆ. ಇಲ್ಲಿ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ಶಿವಕುಮಾರ್ ಸರ್. ಸರ್, ಸೊ ಸಖತ್ ಒಳ್ಳೆ ಒಪಿನಿಯನ್ ಬರ್ತಾ ಇದೆ, ನಿಮ್ಮ ಸರ್ಕಲಲ್ಲಿ ಯಾವ ರೀತಿ ಬಂತು ಒಪಿನಿಯನ್ ಅದ್ರ ಬಗ್ಗೆ? ಮೆಲೋಡಿ ಸಾಂಗ್ ಬಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಆಮೇಲೆ ಕಮೆಂಟ್ಸ್ ಅಲ್ಲಿ ನಾವು ನೋಡಿದಾಗ, ಇವಾಗ ಟಾಲಿವುಡ್ ಅಲ್ಲಿ ಏನು ರೈಮನ್ ಸರ್ ಏನು ಮ್ಯೂಸಿಕ್ ಕೊಡ್ತಾ ಇದ್ದಾರೆ, ಆ ರೆಫರೆನ್ಸ್ ಅಲ್ಲಿ ಎಷ್ಟೋ ಕಮೆಂಟ್ಸ್ ಮಾಡಿದ್ದಾರೆ. ಅಂದರೆ ಈ ಕ್ರೆಡಿಟ್ ಎಲ್ಲ ಇಮೇಲ್ ಸರ್ ಇದಾಗ ಹೋಗ್ಬೇಕು, ಅವರಿಗೆ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬೇಕು. ಯಾಕಂದರೆ ಆ ಲೆವೆಲಲ್ಲಿ ರೇಮನ್ ಸರ್ನ ಮೈಂಡಲ್ಲಿ ಇಟ್ಕೊಂಡು ಆ ಲೆವೆಲಲ್ಲಿ ನಮಗೆ ಕಮೆಂಟ್ಸ್ ಬರ್ತಾ ಇದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಇವಾಗ ನೀವು ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಇವಾಗ ನೀವಿಲ್ಲಿ ಡಿಸೈನ್ಸ್ ಮಾಡ್ತಾ ಇದ್ದೀರಾ, ಡಿಸೈನ್ ಮಾಡಿಸ್ತಾ ಇದ್ದೀರಾ ನಮ್ಮ ಪ್ರತಿಯೊಂದು ಪೋಸ್ಟರ್ಸ್ಗಳನ್ನ, ಸೊ ಇದಕ್ಕೆ ಯಾಕೆ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಏನು ಏನು ಇದ್ರದ್ದು ಮಹತ್ವ ಏನು, ಏನಕ್ಕೆ ಅಷ್ಟೊಂದು? ಮಾತು ಹೇಳೋದಂದ್ರೆ ಈಗ ನಿಮಗೂ ಗೊತ್ತಿರಂಗೆ ಸಿನಿಮಾನ ಎಷ್ಟು ಅದ್ಭುತವಾಗಿ ತೋರಿಸಿದ್ದೀವಿ. ಸರ್, ಸಿನಿಮಾ ಎಷ್ಟು ಚೆನ್ನಾಗಿ ನೀವು ತೆಗ್ದಿದ್ದೀರಾ ಅನ್ನೋದು ನನಗೆ ಗೊತ್ತು 100%. ಯಾಕಂದರೆ ನಾವೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ ಸೇರಿಕೊಂಡು, ಅಂದರೆ ಈ ಥರ ಪ್ರೊಡಕ್ಷನ್ ಹೌಸ್ತೆ ನಾನು ಕೆಲಸನೇ ಮಾಡಿಲ್ಲ ಅಂತಲೇ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ನೀವು ಯಾಕಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸಿದ್ದೀರಾ, ಅಷ್ಟು ಪ್ಯಾಷನೇಟ್ ಆಗಿದ್ದೀರಾ ನೀವು, ಇದಕ್ಕೂ ಕೂತಿದ್ದೀರಾ ಇವಾಗ. ಇದು ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಹೊರಟಿದ್ದೀರಾ, ಈ ಒಂದು ಪ್ರಮೋಷನ್ಸ್, ಈ ಒಂದು ಪೋಸ್ಟರ್ಸ್ ಬಗ್ಗೆ? ಇಂಥ ಒಂದು ಪ್ರೊಡಕ್ಷನ್ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ನೀವು ಒಬ್ಬರು ಹಿರಿಯ ಕಲಾವಿದರು, ಯಾಕಂದರೆ 15 ಸಿನಿಮಾ ಮಾಡಿದ್ದೀರಾ ಇಲ್ಲಿ ತನಕನೂ, ಜೊತೆಲಿ 15 ಸಿನಿಮಾಗಳಲ್ಲಿ ನಾನು ನಿಮ್ಮ ಸಿನಿಮಾಗಳು ನೋಡ್ಬಂದಿದ್ದೀನಿ. ನಾನು ಯಾವುದು ಆ ಸಿನಿಮಾ ಬಗ್ಗೆ ಯಾವುದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲದಕ್ಕಿನ್ನ ಕಂಟೆಂಟ್ಗೆ ತಕ್ಕಂತೆ ನೀವು ಅದ್ಭುತವಾಗಿ ರಿಸ್ಕ್ ತೊಗೊಂಡು ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀರಾ. ಮಾಡಿದ್ಮೇಲೆ ಆ ಸ್ಟೋರಿಗೆ ತಕ್ಕಂತೆ ನಾವು ಪೋಸ್ಟ್ ಡಿಸೈನಿಂಗ್ ಮಾಡಬೇಕು. ಪಬ್ಲಿಸಿಟಿ ಮೋಸ್ಟ್ ಇಂಪಾರ್ಟೆಂಟು, ನಾವು ಶೂಟ್ ಮಾಡೋದು ಮುಖ್ಯ ಅಲ್ಲ, ಪೋಸ್ಟ್ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇದರಲ್ಲಿ ಎಲ್ಲ ಕ್ರೆಡಿಟು ನನ್ನ ಮಗಂಗೆ ಸಲ್ಲಬೇಕು. ಯಾಕಂದರೆ ಅವನು ಹೇಳಿರೋದೇನೆಂದರೆ, ಇಷ್ಟು ಅದ್ಭುತವಾಗಿ ನೀವು ಕಂಟೆಂಟ್ನ ಇಟ್ಕೊಂಡು ಇದನ್ನು ಶೂಟ್ ಮಾಡಿದ್ಮೇಲೆ ಸಿನಿಮಾನ, ಪೋಸ್ಟ್ ಡಿಸೈನಿಂಗು ಅಷ್ಟು ತುಂಬ ಚೆನ್ನಾಗಿರಬೇಕು ಅಂತೇಳಿ ಇನ್ ಡೆಪ್ತಲ್ಲಿ ನಾನು ಆಗಲಿ ನನ್ನ ಮಗನೇ ಆಗಲಿ ಅವನು ಕೂತ್ಕೊಂಡು ಪೋಸ್ಟ್ ಡಿಸೈನ್ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅದ್ಭುತವಾಗಿ ರಾಜೀವ್ ಅನ್ನೋರು ಪೋಸ್ಟ್ ಡಿಸೈನ್ ಮಾಡಿದ್ದಾರೆ. ಆ ಡಿಸೈನಲ್ಲೇ ತಾವು ನೋಡಿದಂಗೆ ನಿಮಗೂ ಗೊತ್ತು, ನಿಮಗೂ ತೋರಿಸಿದ್ದೀವಿ ಆ ಡಿಸೈನಲ್ಲಿ ಎಷ್ಟು ಆ ಕಂಟೆಂಟು ಏನು ಜನಗಳಿಗೆ ಹೇಳಬೇಕು ಅಂತ ಇದೆ. ಎಲ್ಲ ಆಲ್ಮೋಸ್ಟ್ ಪೋಸ್ಟರ್ಸ್ಗಳೇ ಇದೆ. ಇನ್ನು ನೆಕ್ಸ್ಟ್ ಬರೋವಂಥ ದಿನಗಳಲ್ಲಿ ನಾವು ಸಿನಿಮಾ ರೀತಿಯಲ್ಲಿ ಆನ್ ಸ್ಕ್ರೀನ್ ತೋರಿಸೋದೊಂದೇ ಬಾಕಿ. ಬಟ್ ಆಲ್ಮೋಸ್ಟು ತಿಳುವಳಿಕೆ ಇರೋ ಜನಗಳು ಆದಷ್ಟು ಎಲ್ಲರಿಗೂ ಪೋಸ್ಟರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ನಾನಾಗಲಿ ನನ್ನ ಮಗ ಆಗಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಯಾರ್ಯಾರಿದ್ದಾರೆ, ಎಲ್ಲರೂ ಪಬ್ಲಿಸಿಟಿಗೆ ಇಂಟ್ರೆಸ್ಟ್ ತೊಗೊಂಡು ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ಬಂದಿದ್ದೀವೋ ಅದಕ್ಕಿಂತ ಅದ್ಭುತವಾಗಿ ಇನ್ನೂ 1:10 ಪಬ್ಲಿಸಿಟಿ ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಪರ್ಸ್ನಲ್ಲಾಗಿ ನಾನು ನನ್ನ ಮಗ ಪೋಸ್ಟ್ ಡಿಸೈನಲ್ಲಿ ಕೂತಿದ್ದೀನಿ. ಸೂಪರ್ ಸರ್. ಇವಾಗ ಕಂಟೆಂಟು ಒಂದು ಕಡೆ ಕಂಟೆಂಟು ತುಂಬ ಸ್ಟ್ರಾಂಗ್ ಆಗಿದೆ, ಇನ್ನೊಂದು ಕಡೆ ಪ್ರೊಡಕ್ಷನ್ ಅದೇ ಥರ ಮಾಡಿ ನಾವು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀರಾ, ಅದೊಂದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಪ್ರಾಡಕ್ಟ್ ಚೆನ್ನಾಗಿದ್ದಾಗ ಅದು ಎಲ್ಲರೂ ರೀಚ್ ಮಾಡೋಕ್ಕೋಸ್ಕರ ಇದು ಪ್ರಮೋಷನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಲ್ವಾ? 100%. ಯಾಕಂದರೆ ಪ್ರಾಡಕ್ಟೇ ಚೆನ್ನಾಗಿಲ್ಲದೆ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಯಾರು ನಾವು ಹೇಳಬಾರ್ದು. ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅದನ್ನು ನಮ್ಮ ಪ್ರಾಡಕ್ಟಲ್ಲೂ ತೋರಿಸ್ಬೇಕು. ಒಳಗಡೆ ಥಿಯೇಟ್ರಿಗೆ ಬಂದು ಜನ ನೋಡಿದಾಗ ಸ್ಕ್ರೀನ್ ಮೇಲೂ ಆ ಕ್ವಾಲಿಟಿನೂ ಇರಬೇಕು, ಆ ಒಂದು ಮೆಸೇಜು ಇರಬೇಕು. ಆ ಒಂದು ಅಂಥ ಕೆಲಸ ನಾನು ಮಾಡಿದ್ದೀನಿ, ನಮ್ಮ ಜೊತೆ ನೀವು ಸಹಕಾರ ಮಾಡಿ ನೀವು ಮಾಡಿದ್ದೀರಾ, ನಿಮಗೂ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ. ಈ ಸಿನಿಮಾ ಪೋಸ್ಟರ್ಸಿಂದನೇ ನಿಮ್ಮನ್ನು ಬೇರೆ ಒಂದು ಲೆವೆಲ್ಗೆ ತೊಗೊಂಡೋಗುತ್ತೆ. ಯಾಕಂದರೆ ಅಷ್ಟು ನೀವು ಹೆಂಗೆ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದೀರಾ ಅದೇ ರೀತಿ ಎಲ್ಲ ಟೆಕ್ನಿಷಿಯನ್ಸ್ಗಳು ನಿಮಗೋಸ್ಕರ ಯಾವುದೇ ಸಿನಿಮಾ ಮಾಡಿದಾರೋ ಇಲ್ಲವೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಎಲ್ಲ ಇಂಟ್ರೆಸ್ಟ್ ತೊಗೊಂಡು ಎಫರ್ಟ್ ಹಾಕಿ ನಿಮಗೋಸ್ಕರ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ಸರ್, ಎಲ್ಲರೂ ಏನಕ್ಕೆ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ರು ಅಂದರೆ, ಒಂದು ಪ್ರೊಡಕ್ಷನ್ ಹೌಸ್ಗೋಸ್ಕರನೇ. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲರೂ ನೀವು ನೋಡ್ಕೊಂಡ್ರಿ, ಮತ್ತು ಅಷ್ಟು ಪ್ಯಾಷನೇಟಾಗಿ ನೀವು ಸೆಟಲ್ ಇರ್ತಿದ್ರಿ. ಇವಾಗ ಯಾವ ರೀತಿ ಇವಾಗ ಆಫ್ಟರ್ ಮೂವೀಸ್ ಏನೋ ಸಿನಿಮಾ ಕಂಪ್ಲೀಟ್ ಆದಮೇಲೆ ಇವಾಗ ಸೆನ್ಸರ್ಗೂ ಎಲ್ಲ ಸೆನ್ಸರು ಆಗಿದೆ, ಇವಾಗ ಪ್ರಮೋಷನ್ಸ್ಗೋಸ್ಕರ ಪೋಸ್ಟರ್ಸ್ ಡಿಸೈನ್ ಮಾಡ್ತಾ ಇದ್ದೀರಾ, ಇವಾಗಲೂ ಕೂತಿದ್ದೀರಾ ಇಷ್ಟು ಪ್ಯಾಷನೇಟಾಗಿ ಅಂದರೆ ನಿಮಗೆ ಗೊತ್ತಾಗಬೇಕು ಎಲ್ಲರೂ ಏನಕ್ಕೆ ಅಷ್ಟು ಟೆಕ್ನಿಷಿಯನ್ಸ್ ನಿಮಗೆ ಸಪೋರ್ಟ್ ಮಾಡಿದ್ರು, ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ಗಳಾಗಲಿ. ಏನಕ್ಕಂದರೆ ತುಂಬ ಪ್ಯಾಷನೇಟಾಗಿರೋ ಪ್ರೊಡ್ಯೂಸರ್ಗಳು ಇದ್ದರೆ ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಕನ್ನಡ ಇಂಡಸ್ಟ್ರಿಗೆ. ಖಂಡಿತ ಸರ್, ಬರಬೇಕು. ಯಾಕಂದರೆ ನೋಡಿ, ಪರ್ಸ್ನಲಾಗಿ ಈ ಸಿನಿಮಾ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಪ್ರತಿದಿನೂ ನಿಮ್ಮ ಎಫರ್ಟ್ ನೋಡಿದ್ದೀನಿ, ಟೆಕ್ನಿಷಿಯನ್ಸ್ ಏನು ವರ್ಕ್ ಮಾಡಿದ್ದಾರೆ ಅಂತ ನೋಡಿದ್ದೀವಿ. ಸಿನಿಮಾ ಶೂಟ್ ಆದ ನಂತರನೂ ಟೆಕ್ನಿಷಿಯನ್ಸು ಪ್ರೊಡಕ್ಷನ್ ಹೌಸ್ಗೂ ಒಂದು ಬೆಲೆ ಕೊಟ್ಟು ನಿಮ್ಮ ಮೇಲೆ ಇರೋಂಥ ಒಂದು ಪ್ರೀತಿ ವಿಶ್ವಾಸದಲ್ಲಿ ಪ್ರತಿಯೊಬ್ಬರು ಇವತ್ತೂ ಬೇರೆಯವ್ರದ್ದು ಯಾವುದೇ ಕೆಲಸಗಳಿದ್ರು ಪ್ರಭುತ್ವನ ಸಿನಿಮಾಗೆ ಒಬ್ಬ ಚೇತನ್ ಚಂದ್ರ ನಟಿಸಿರೋಂಥ ಅದ್ಭುತವಾದ ಒಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊಸೈಟಿಗೆ ಏನೋ ಒಂದು ಮೆಸೇಜ್ ಹೇಳಕ್ಕೆ ಹೋಗಿದಾರಂತೆ. ಪ್ರತಿಯೊಬ್ಬರು ನಿಮ್ಮ ಜೊತೆ ನಿಂತಿದ್ದಾರೆ. ಎಲ್ಲರೂ ಇರಬೇಕಾದ್ರೆ ಬೀಂಗೆ ಪ್ರೊಡ್ಯೂಸರ್, ನಾನು ಪ್ರೊಡ್ಯೂಸರ್ ಅಂತ ಥಿಂಕ್ ಮಾಡಬಾರ್ದು ಸರ್. ಸಿನಿಮಾ ಎಷ್ಟು ಔಟ್ಪುಟ್ ಚೆನ್ನಾಗಿ ಬರಬೇಕು ಅದು ನಾಳೆ ದಿನ ಸ್ಕ್ರೀನ್ ಮೇಲೆ ಬರುತ್ತೆ. ಸ್ಕ್ರೀನ್ ಮೇಲೆ ಬರೋಕ್ಕಿಂತ ಮುಂಚೆ ನಾವೇನು ಪಬ್ಲಿಸಿಟಿ ಕ್ಯಾರಿ ಓವರ್ ಮಾಡ್ತೀವಲ್ಲ, ನಮ್ಮ ಪ್ರಾಡಕ್ಟ್ ಹಿಂಗಿದೆ ಅಂತ ಪಬ್ಲಿಕ್ಗೆ ನಾವೇನು ಹೇಳೋಕೆ ಹೋಗ್ತೀವಿ ಜನಕ್ಕೆ. ಅದಕ್ಕೋಸ್ಕರ ನಾನು ರಿಸ್ಕ್ ತೊಗೊಂಡು ನಾನು ನನ್ನ ಮಗ ಇಬ್ಬರೂ ಟೆಕ್ನಿಷಿಯನ್ಸ್ ಜೊತೆ ಯಾವಾಗ ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಯಾವಾಗ ಅವ್ರು ಕೆಲಸ ಫ್ರೀ ಇರ್ತಾರೆ, ಅವತ್ತೊಂದು ದಿನ 24 hours ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಕಣ್ಮುಂದೆ ಎಲ್ಲನೂ ಓಪನ್ ಬುಕ್ ಥರ ನಿಮಗೆ ಇದೆ, ನೀವು ನೋಡಿ ಡಿಸೈಡ್ ಮಾಡಿ. ಒಬ್ಬ ಹೀರೋ ಆಗಿ ಇಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ ಸರ್, ಈ ಸಬ್ಜೆಕ್ಟ್ ಕಂಟೆಂಟಿಂಗ್ ಇತ್ತು, ಅದಕ್ಕೆ ನನಗೆ ಎಫರ್ಟ್ ಹಾಕಿದ್ದೀನಿ, ಆ ಎಫರ್ಟು ಪೋಸ್ಟಲ್ಲೂ ಕಾಣ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು.
ಈ ಸುಮ್ಮನೆ ಏನೋ ರಿಲೀಸ್ ಆಗ್ತಿದೆ ಬಿಡಿ ಸರ್ ಪೋಸ್ಟ್ಗಳು ಯಾಕೆ ಸಿನಿಮಾ ರಿಲೀಸ್ ಆಗಲಿ ಅನ್ನೋ ಮಟ್ಟದಲ್ಲಿ ಇಲ್ಲ ನಾವು. ಯಾಕಂದರೆ ಪ್ರತಿಯೊಂದು ಕಂಟೆಂಟ್ನು ಹಂತವಾಗಿ ಕ್ವಾಲಿಟಿಯಾಗಿ ತೊಗೊಂಡೋಗ್ಬೇಕು. ಹಾಗಾಗಿ ನಾನೇ ಪರ್ಸನಲ್ ಆಗಿ ಕೂತ್ಕೋತಾ ಇದ್ದೀನಿ. ಕೆಲವು ಸಣ್ಣ ಪುಟ್ಟ ಚೇಂಜಸ್ ಇರ್ಬೋದು, ಅದನ್ನೆಲ್ಲ ಸರಿ ಮಾಡ್ತೀವಿ. ನಿಮಗಲ್ಲೂ ಏನಾದ್ರು ಸಣ್ಣ ಪುಟ್ಟ ಚೇಂಜಸ್ ಇದಾದರೆ ನನ್ನ ಡಿಷನ್ನು ನನ್ನ ಮಗನ ಡಿಷನ್ ಫೈನಲ್ ಅಲ್ಲ. ಬೀಯಿಂಗ್ ಎ ಆರ್ಟಿಸ್ಟು ಆ್ಯಕ್ಟರ್ ನೀವು ನಮ್ಮ ಸಿನಿಮಾ ಇರೋ ಹಾಗೆ ನಿಮ್ಮಲ್ಲೂ ಏನಾದರೂ ಇತ್ತು ಅಂದರೆ ಚೇಂಜಸ್ ಹೇಳಿ ಅದನ್ನು ಮಾಡ್ತೀವಿ. ಎಸ್ ಸರ್, ಒಟ್ಟಿನಲ್ಲಿ ಪಬ್ಲಿಕ್ಗೆ ಒಳ್ಳೆ ಮೆಸೇಜ್ ರೀಚ್ ಆಗಬೇಕು, ಕ್ವಾಲಿಟಿ ಪೋಸ್ಟ್ಗಳು ಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾ ಬರಬೇಕು.